ಕೆಲವೊಂದು ಸರಿ ಏನಾಗುತ್ತೆ, ನಾವು ಪಾತ್ರೆಗಳನ್ನ ಡೈಲಿ ಯೂಸ್ ಮಾಡ್ತೀವಿ, ಯೂಸ್ ಮಾಡಿದ ಪಾತ್ರನೇ ಯೂಸ್ ಮಾಡ್ತೀವಿ, ಆಗ ಕಪ್ಪು ಕಲರ್ಗೆ ತಿರುಗಿರುತ್ತೆ. ಇನ್ನೊಂದ್ಸರಿ ಏನಾಗುತ್ತೆ ಅಂತ ಅಂದ್ರೆ, ನಾವೇನೋ ಇಟ್ಟಿರ್ತೀವಿ ಒಲೆ ಮೇಲೆ, ನೋಡ್ಕೊಂಡಿರಲ್ಲ, ಮರ್ತ್ ಹೋಗ್ಬಿಟ್ಟಿರುತ್ತೆ, ಸುಟ್ಟು ಹೋಗಿರುತ್ತೆ, ಅಡಿ ಹಿಡ್ದಿರುತ್ತೆ, ಎಲ್ಲ ಕಪ್ಪು ಕರೆ ಆಗಿರುತ್ತೆ. ಆಗ ಆ ಪಾತ್ರೆ ಇನ್ನೇನ್ ಮಾಡೋಕ್ಕಾಗುತ್ತೆ, ಎಷ್ಟು ತೊಳೆದ್ರೂ ಹೋಗಲ್ಲ ಅಂತ ಹೇಳಿ ನೀವು ಸೈಡಿಗೆ ಹಾಕ್ಬಿಡ್ತೀರಾ. ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ. ಸುಟ್ಟು ಹೋದಂತಹ ಪಾತ್ರೆಯನ್ನ ಪಳಪಳ ಅಂತ ಮಾಡೋದು ಹೇಗೆ ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನೋಡಿ, ಈ ಪಾತ್ರೆ ಏನೋ ಒಲೆ ಮೇಲಿಟ್ಟು ಮರ್ತು ಹೋಗಿ ಫುಲ್ಲು ಸುಟ್ಟೋಗಿತ್ತು. ಈ ಲೆವೆಲಿಗೆ ಬಂದಿದೆ ಪಾತ್ರೆ. ಇದನ್ನು ನಾನಿವಾಗ 2-3 ನಿಮಿಷದಲ್ಲಿ ನೀವು ಪಳಪಳ ಅಂತ ಹೇಳಿ ಮಾಡ್ಬೋದು, ಹಿಂದೆ ಹೇಗಿತ್ತು ಅದೇ ಕಲರ್ಗೆ ತರ್ಬೋದು. ಈ ಪಾತ್ರೆನ ನೀವು ಪಳಪಳ ಮಾಡಬೇಕು ಅಂತ ಅಂದರೆ ಮೊದಲಿಗೆ ಏನು ಮಾಡಬೇಕು, ಅದೇ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಡಬೇಕು ಸ್ಟವ್ ಮೇಲೆ. ಅದಕ್ಕೆ ನಾನು ನೀರಿಗೆ 1 ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್ ನನ್ನ ಸರ್ಫೆಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ 1 ಚಮಚದಷ್ಟು ಉಪ್ಪು, ಮತ್ತು 1 ಸ್ಪೂನಷ್ಟು ಅಡಿಕೆ ಸೋಡಾ ಅಂದರೆ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಮತ್ತು 1/4 ಕಪ್ಪಷ್ಟು ವೆನಿಗರ್. ವೆನಿಗರ್ ಇಲ್ಲ ಅಂತ ಅಂದರೆ ನೀವು ನಿಂಬು ರಸನೂ ಯೂಸ್ ಮಾಡ್ಬೋದು, ಇಲ್ಲ ಹುಣಸೆ ಹುಳಿನೂ ಯೂಸ್ ಮಾಡ್ಬೋದು. 1/4 ಕಪ್ಪಷ್ಟು ನಾನು ವೆನಿಗರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಚಂದ ಮಾಡಿ ಕುದಿಸ್ಬೇಕು. ಈ ರೀತಿಯಾಗಿ ಬಬಲ್ಸ್ ಬರಬೇಕು, ಆ ಲೆವೆಲಿಗೆ ಕುದಿಸ್ಬೇಕು. ಉಕ್ಕಿ ಬಂದು ಬಬಲ್ಸ್ ಬರಬೇಕು, ಅಷ್ಟು ನೀವು ನೀರನ್ನು ಕುದಿಸ್ಬೇಕಾಗತ್ತೆ. ನೀಟಾಗಿ ಕುದಿತಾ ಇದೆ. ಕುದ್ದಿದ ನೀರಿದೆಯಲ್ಲ, ಅದನ್ನು ಬೇರೆ ಪಾತ್ರೆಗೆ ಎಕ್ಸ್ಚೇಂಜ್ ಮಾಡಬೇಕು. ಎಕ್ಸ್ಚೇಂಜ್ ಆದಮೇಲೆ ನೀವು ಪಾತ್ರೆ ಸುಟ್ಟೋದ ಪಾತ್ರೆ ಕೆಳಗಡೆ ಕೂಡ ಕಪ್ಪಾಗಿತ್ತಲ್ಲ, ಅದನ್ನು ಕೂಡ ನಿಮಗೆ ನೀಟಾಗಬೇಕು ಅಂತಂದರೆ ನೀರನ್ನು ಬೇರೆ ಪಾತ್ರೆಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಆ ನೀರಿನ ಮೇಲೆ ಸುಟ್ಟು ಹೋಗಿದ್ದ ಪಾತ್ರೆನ ಇಡಬೇಕು ಈ ರೀತಿಯಾಗಿ ನೀಟಾಗಿ. ನೋಡಿ, ಈ ರೀತಿಯಾಗಿ ಮತ್ತೆ ಸೇಮ್ ಕ್ವಾಂಟಿಟಿಯಲ್ಲಿ 1 ಸ್ಪೂನು ಡಿಟರ್ಜೆಂಟ್ ಪೌಡರು, 1 ಸ್ಪೂನ್ ಸಾಲ್ಟು, ಅಡಿಗೆ ಸೋಡಾ, ಉಪ್ಪನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ವೆನಿಗರ್. ಈಗ ಅದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ವಲ್ಲ, ಅದನ್ನು ತೆಗೆದುಕೊಂಡು ಈ ಪಾತ್ರೆನ ಮತ್ತೊಂದ್ಸಲ ನೀಟಾಗಿ ಉಜ್ಜಬೇಕು. ಈ ರೀತಿಯಾಗಿ ನೀಟಾಗಿ ಉಜ್ತಾ ಹೋಗಬೇಕು. ನಿಧಾನಕ್ಕೆ ಹೋಗ್ತಾ ಇದೆ, ಕಪ್ಪು ಕಲೆ ಏನಿದೆ ಅದು ಹೋಗ್ತಾ ಇದೆ. ನೋಡಿ, 5 ನಿಮಿಷದಲ್ಲಿ ಸುಟ್ಟು ಕಪ್ಪಾಗಿರುವಂತಹ ಪಾತ್ರೆ ಪಳಪಳ ಅಂತ ಹೇಳಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ನೀವು ಈ ಮೆಥಡನ್ನು ಬಳಸಿ ನೀವು ಪಾತ್ರೆಯನ್ನು ಸುಟ್ಟೋದ ಪಾತ್ರೆ ಮತ್ತು ಏನಾದರೂ ದಿನ ಬಳಸಿ ಬಳಸಿ ಕಪ್ಪಾಗಿರುತ್ತಲ್ಲ ಪಾತ್ರೆ, ಅಂತಹ ಪಾತ್ರೆಯನ್ನು ನೀವು ಮತ್ತೆ ಪಳಪಳ ಅಂತ ಮಾಡಿಸ್ಬೇಕು ಅಂತಂದರೆ ಈ ಮೆಥಡನ್ನು ಯೂಸ್ ಮಾಡಿ. ಮತ್ತೆ ನಿಮಗೆ ಕಪ್ಪಾಯಿತು, ಸುಟ್ಟೋಗಿ ಕಪ್ಪಾಯಿತು, ಅಥವಾ ದಿನ ಬಳಸಿ ಕಪ್ಪಾಗಿದೆ ಪಾತ್ರೆ ಅಂತಂದರೆ ಈ ಮೆಥಡನ್ನು ನೀವು ಬಳಸ್ಬೋದು. ಇದಾಗಿತ್ತು ನಿಮಗೆ ಇವತ್ತಿನ ಕಿಚನ್ ಟಿಪ್ಸ್. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.